ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ನವೆಂಬರ್ ಹದಿಮೂರನೇ ತಾರೀಖಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನೀನು ನಿನ್ನ ದೇವರನ್ನು ಎದುರುಗೊಳ್ಳಲು ಸಿದ್ಧ ಮಾಡಿಕೊ ಹಳೆ ಒಡಂಬಡಿಕೆಗಳಲ್ಲಿ ಆ ಮೋಸನ ಪ್ರವಾದನ ಗ್ರಂಥ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ದೇವರನ್ನು ಭೇಟಿಯಾಗಲು ಮತ್ತು ಗುಣಲಕ್ಷಣವನ್ನು ಕುರಿತು ಆತನ ತೀರ್ಮಾನವನ್ನು ಕೇಳಿ ತಯಾರಾಗಲು ಸರಿಯಾದ ಮಾರ್ಗವು ಸಾಮಾನ್ಯವಾಗಿ ಭಾವಿಸಿದಂತೆ ಇರುವುದಿಲ್ಲ ಅಂದರೆ ನಾವು ಅನಾರೋಗ್ಯ ಅಥವಾ ಸಾವಿನ ಸಮೀಪದ ಅನುಭವವನ್ನು ಪಡೆದಾಗ ಅಥವಾ ವಿಪತ್ತಿನ ಸಮಯದಲ್ಲಿ ಮಾತ್ರ ದೇವಭಕ್ತಿಯಾಗಿರಲು ಪ್ರಾರಂಭಿಸುವುದು ಸರಿಯಾದ ಮಾರ್ಗವಲ್ಲ ನಾವು ಕ್ರಿಸ್ತನಲ್ಲಿ ನಂಬಿಕೆಯುಳ್ಳವರಾದ ಕ್ಷಣದಿಂದ ಮತ್ತು ಪಾಪದಿಂದ ತಿರುಗಿಕೊಂಡು ಕ್ಷಮೆಗಾಗಿ ಬೇಡಿಕೊಂಡು ದೇವರ ದೈಗೆ ಅರ್ಹರಾದ ನಂತರ ನಮ್ಮ ಶರೀರಗಳನ್ನು ಸಜೀವ ಯಜ್ಞಗಳಾಗಿ ಆತನಿಗೆ ಅರ್ಪಿಸಲು ಮತ್ತು ಆತನ ಆತ್ಮದಿಂದ ಅನ್ಯೂನ್ಯತೆಯ ಪುತ್ರ ಸ್ವೀಕಾರವನ್ನು ಆತನಿಂದ ಹೊಂದಲು ಪ್ರೇರೇಪಿಸಲ್ಪಡುತ್ತೇವೆ ಇದು ಕ್ರಿಸ್ತನ ಶಾಲೆಗೆ ಪ್ರವೇಶ ಮಾಡುವುದಕ್ಕೆ ಮಾರ್ಗವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಅಲ್ಲಿ ಅವರು ದೇವರ ಮಕ್ಕಳಾಗಿ ಕಲಿತುಕೊಳ್ಳಬೇಕು ಕ್ರಿಸ್ತನ ಮಹಿಮೆಯುಳ್ಳ ರಾಜ್ಯದಲ್ಲಿ ಅವರ ವಿಮೋಚಕನ ಸಹಾಯದೊಂದಿಗೆ ಮಹಿಮೆಯುಳ್ಳ ಕೆಲಸಕ್ಕೆ ಸಿದ್ಧರಾಗುತ್ತಾರೆ ಅವರು ಕೃಪೆಯಲ್ಲಿ ಮತ್ತು ಜ್ಞಾನದಲ್ಲಿ ಬೆಳೆದಂತೆಲ್ಲ ಅವರು ದೈವಿಕ ದಯೆಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರಲ್ಲಿ ಬೆಳೆಯುತ್ತಾರೆ ಇಂತಹ ಹೃದಯದ ಮನೋಭಾವದಲ್ಲಿರುವವರು ನಮ್ಮ ದೇವರನ್ನು ಯಾವುದೇ ಸಮಯದಲ್ಲಿ ಭೇಟಿಯಾಗಲು ಸಿದ್ಧರಾಗುತ್ತಾರೆ ವಾಸ್ತವವಾಗಿ ಹೇಳಬೇಕೆಂದರೆ ಆತನೊಂದಿಗೆ ಅವರು ಭೇಟಿಯಾಗುವುದು ಈಗಾಗಲೇ ಪ್ರಾರಂಭವಾಗಿದೆ ಮತ್ತು ಅದರಲ್ಲಿ ಸಂತೋಷಕರವಾಗಿ ಮುಂದುವರಿಯುವಾಗ ಯಾವುದೇ ಮಟ್ಟದಲ್ಲಿ ಅಡ್ಡಿಯಾಗುವ ಯಾವ ವಿಷಯ ಬಂದರೂ ಅದು ನಿಜವಾಗಿ ಒಂದು ದುರಂತವಾಗಿದೆ